श्री रामचंद्र ನಮ್ಮೆಲ್ಲರ ಉದ್ಧಾರಕ್ಕಾಗಿ ತನ್ನ ಜೀವನದ ಒಂದೊಂದು ಚರಿತ್ರೆಯಿಂದಲೂ ದಿವ್ಯವಾದ ಸಂದೇಶಗಳನ್ನು ನೀಡಿದ್ದಾನೆ. ಶ್ರೀರಾಮಚಂದ್ರನ ಸ್ಮರಣೆಯನ್ನು ಮಾಡುವುದರಿಂದಲೇ ನಮ್ಮ ಪಾಪಗಳ ಪರಿಹಾರವಾಗಿ ನಮ್ಮ ಜೀವನದ ದಾರಿ ಯಾವುದು, ಮೋಕ್ಷದ ದಾರಿ, ಅದನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಶ್ರೀರಾಮಚಂದ್ರನ ಚರಿತ್ರೆಯನ್ನು ಚಿಂತನೆ ಮಾಡಿದಾಗ ಇನ್ನೂ ವಿಶೇಷವಾಗಿ ನಮ್ಮ ಜೀವನದ ಪದ್ಧತಿಯನ್ನು ರೂಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ತಂದೆ, ತಾಯಿ, ಗುರುಗಳು ಇವರೆಲ್ಲರ ಸೇವೆಯನ್ನು ಮಾಡೋದು, ಅವರ ಮನಸ್ಸನ್ನು ಸಂತೋಷಗೊಳಿಸುವುದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ. ಇದನ್ನು ಶ್ರೀರಾಮಚಂದ್ರ ತೋರಿಸಿದ. ಜ್ಞಾನಿಗಳಾಗಿ ಗುರುಸ್ಥಾನದಲ್ಲಿದ್ದ ವಿಶ್ವಾಮಿತ್ರರು, ನಿಜವಾಗಿ ಶ್ರೀರಾಮಚಂದ್ರ ವಸಿಷ್ಠರ ಆಶ್ರಮದಲ್ಲಿ ಇದ್ದು ಅಧ್ಯಯನವನ್ನು ಮಾಡಿದ್ದು. ಕುಲಗುರುಗಳು ವಸಿಷ್ಠರು ಅಂತ ಪ್ರಸಿದ್ಧಿ, ಅದು ಸತ್ಯ. ಆದರೆ ಮನೆಗೆ ಬಂದ ದೊಡ್ಡ ಜ್ಞಾನಿಗಳು ವಿಶ್ವಾಮಿತ್ರರು, ಅವರ ಜೊತೆಗೆ ನೀನು ಹೋಗಬೇಕು ಅಂತ ದಶರಥ ರಾಜ ಹೇಳಿದಾಗ ಆ ವಿಶ್ವಾಮಿತ್ರರನ್ನು ಹಿಂಬಾಲಿಸಿದ ಶ್ರೀರಾಮ ವಿಶ್ವಾಮಿತ್ರರು ಹೇಳಿದಂತ ಕೇಳುವ ಮೂಲಕ, ಹೇಳಬೇಕು ಅಂದರೆ ಹೇಳಬೇಕು, ಸ್ನಾನ ಮಾಡಬೇಕು ಅಂದರೆ ಸರಿ, ಇವತ್ತಿಲ್ಲಿರಬೇಕು ಅಂದರೆ ಇರಬೇಕು, ಹೊರಡಬೇಕು ಅಂದರೆ ಹೊರಡಬೇಕು, ಆ ರೀತಿ ರಾಮಾಯಣದಲ್ಲಿ ವರ್ಣನೆ ಇದೆ. ವಿಶ್ವಾಮಿತ್ರರ ಮಾರ್ಗದರ್ಶನದಂತೆ ನಡೆದಿದ್ದಾನೆ ಶ್ರೀರಾಮಚಂದ್ರ. ಇದೇ ಒಂದು ದೊಡ್ಡ ಆದರ್ಶ ನಮಗೆ. ಜೀವನದಲ್ಲಿ ನಾವು ಹೇಗೆ ಕೂಡಬೇಕು? ರಾಮದೇವರಿಗೆ ಯಾರು ಗುರುಗಳು? ಗುರು ತಮಾಮನು, ಜಗದ್ಗುರುಗಳಿಗೆ ಗುರು, ಅಂತಹ ಭಗವಂತನಿಗೆ ಮತ್ತೆ ಗುರುಗಳೇ ಯಾರು? ಆದರೆ ಶ್ರೀರಾಮಚಂದ್ರ ಗುರುಗಳಿಗೆ ಅಧೀನರಾಗಿ ವಿನೀತರಾಗಿ ಹೇಳಿದಂತೆ ಕೇಳಿಕೊಂಡಿರಬೇಕು ಅಂತ ನಮಗೆ ತಿಳಿಸಿದ. ಎಲ್ಲಿ ಕೂಡು ಅಂತಾರೆ ಅಲ್ಲಿ ಕೂಡಬೇಕು, ಯಾವಾಗ ಹೇಳು ಅಂತಾರೆ ಹೇಳಬೇಕು, ಹೋಗು ಅಂದರೆ ಹೋಗಬೇಕು. ಈ ರೀತಿ ಗುರುಗಳ ಅನುಕರಣವನ್ನು, ಅನುಸರಣವನ್ನು ಮಾಡಬೇಕು ಅಂತ ಶ್ರೀರಾಮಚಂದ್ರ ನಮಗೆ ತಿಳಿಸಿಕೊಟ್ಟ. ದಾಸರು ಹೇಳುವಂತೆ, ಗುರುಗಳಿಂದ ಅಧಿಕ ಇನ್ನಾರು ಆಪ್ತರು ನಿನಗೆ, ಗುರುಗಳೇ ಪರಮ ಮಂಗಳ ಅಂತ. ಗುರುಷು ಸ್ಥಿತ್ವ ತದ್ವಾರ ಜ್ಞಾನೋಪದೇಷ್ಟ್ರೆ, ನಮಗೆಲ್ಲ ಗುರುಗಳಲ್ಲಿದ್ದು ಜ್ಞಾನವನ್ನು ಉಪದೇಶ ಮಾಡಿ ಮಾರ್ಗದರ್ಶನ ಮಾಡಿ ಗುರುಗಳಲ್ಲಿ ಅಂತರ್ಯಾಮಿಯಾಗಿದ್ದು ನಮ್ಮನ್ನು ಉದ್ಧಾರ ಮಾಡುವುದಕ್ಕೆ ಭಗವಂತ ಸಂಕಲ್ಪ ಮಾಡಿದ್ದಾನೆ. ಆ ಸಂಕಲ್ಪ ಮಾಡಿದ್ದು ನಿಮಗೆ ಗೊತ್ತಾಗಬೇಕಲ್ಲ ಅನ್ನೋದಕ್ಕೆ ಶ್ರೀರಾಮನಾದಾಗ, ಶ್ರೀಕೃಷ್ಣನಾದಾಗ ಭಗವಂತ ತಾನು ಗುರುಗಳಿಗೆ ಅನುವರ್ತನೆ ಮಾಡುವ ಮೂಲಕ ನಮಗೆಲ್ಲ ತನ್ನ ಸಂಕಲ್ಪವನ್ನು ತಿಳಿಸಿಕೊಟ್ಟ. ಸ್ವಯಮೇವ ಅಖಿಲ ಜಗದ್ ರಕ್ಷಾದ್ಯಮಿತ ಶಕ್ತಿಮಾನ್ ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದ ಕೃತ ಹಂತಿತಿ. ಹೀಗಾಗಿ ಗುರುಗಳನ್ನು ಸ್ಮರಿಸಿ ಅವರ ಆಜ್ಞೆಯನ್ನು ಪರಿಪಾಲಿಸಿ ಅವರನ್ನು ಸಂತೋಷಪಡಿಸಬೇಕು ಅಂತ ತಿಳಿಸಿಕೊಟ್ಟ ಶ್ರೀರಾಮಚಂದ್ರ. ತಂದೆ ತಾಯಿಗಳ ಆಜ್ಞೆಯನ್ನು ಹೇಗೆ ಪಾಲನೆ ಮಾಡಬೇಕು ಅಂತ ಅದನ್ನೂ ತೋರಿಸಿಕೊಟ್ಟ. ನಿನ್ನೆ ತಿಳಿದಂತೆ ದೇವರಿಗೆ ತಂದೆಯೇ ಇಲ್ಲ, ಎಲ್ಲರಿಗೆ ತಂದೆಯಾಗಿದ್ದು ತನಗೆ ತಂದೆ ಇಲ್ಲದಿದ್ದರೂ ತಂದೆಯ ಆಜ್ಞೆಯನ್ನು ಪಾಲನೆ ಮಾಡಿದ ಮೇಲೆ ನಮಗೆಲ್ಲರಿಗೂ ನಿಜವಾದ ತಂದೆ, ಜನ್ಮ ಜನ್ಮಾಂತರಗಳಿಗೂ ತಂದೆಯಾದ ದೇವರ ಆಜ್ಞೆಯನ್ನು ನಾವು ಪರಿಪಾಲನೆ ಮಾಡಬೇಕು ಅನ್ನೋದನ್ನು ಎಷ್ಟು ಚೆನ್ನಾಗಿ ನಾವು ತಿಳಿಯಬೇಕು. ಮಾಡದೇ ಇದ್ದರೆ ಎಂತಹ ದೊಡ್ಡ ದ್ರೋಹ ಅನ್ನೋದನ್ನು ಅರ್ಥ ಮಾಡಬೇಕು. ಒಂದೇ ಜನ್ಮದಲ್ಲಿ ತಂದೆಯಾದ ವ್ಯಕ್ತಿಯ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದರೇ ಪಾಪ ಅಂದರೆ, ಪ್ರತಿ ಜನ್ಮದಲ್ಲಿಯೂ ದೇವರು ನಮಗೆ ತಂದೆ, ಪ್ರತಿ ಜನ್ಮದಲ್ಲಿಯೂ ದೇವರು ತಾಯಿ, ಪ್ರತಿ ಜನ್ಮದಲ್ಲಿಯೂ ದೇವರೇ ಗುರುಗಳು, ದೇವರೇ ದೇವರು. ಹಾಗಾದರೆ ಭಗವಂತನ ಆಜ್ಞೆಯ ಉಲ್ಲಂಘನೆ, ಇದು ದೇವದ್ರೋಹವೂ ಹೌದು, ಗುರುದ್ರೋಹವೂ ಹೌದು, ಪಿತೃದ್ರೋಹ ಮಾತೃದ್ರೋಹ ಎಲ್ಲವೂ ಹೌದು. ಅಂತಹ ಮಹಾಪಾಪವನ್ನು ನಾವು ಪಡೆದುಕೊಂಡಂತಾಗತ್ತೆ. ನಿತ್ಯದಲ್ಲಿ
ಸಂಧ್ಯಾವಂದನ ಮಾಡಬೇಕು. ಅಹರಹ ಸಂಧ್ಯಾ ಉಪಾಸಿತ, ಇದು ದೇವರ ಆಜ್ಞೆ. ದೇವರ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದರೆ ಇಷ್ಟೆಲ್ಲ ದ್ರೋಹ ನಮಗೆ ಬರ್ತದೆ. ಅನಂತ ಜನ್ಮಗಳ ತಂದೆ ತಾಯಿಯಾದ ದೇವರ ದ್ರೋಹವನ್ನು ಮಾಡಿದ ಪಾಪವನ್ನು ಪ್ರಕ್ಷಾಲನೆ ಮಾಡಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಪಾಪ ಬರದೇ ಇರೋ ಹಾಗೆ ನೋಡಿಕೊಳ್ಳೋದೇ ಬುದ್ಧಿವಂತಿಕೆ. ಬಂದರೆ ಬರಲಿ, ಪಾಪ ನೋಡಿಕೊಳ್ಳೋಣ ಅಂತನ್ನುವ ಸಾಹಸ ಮಾಡೋದು ಬೇಡ. ಆ ಭಗವಂತನ ಆಜ್ಞೆಯನ್ನು ಪರಿಪಾಲನೆ ಮಾಡುವ ಪ್ರಯತ್ನವನ್ನು ನಾವು ಮಾಡಬೇಕು ಅಂತ ದೇವರು ತಾನು ತನ್ನ ತಂದೆಯ ಆಜ್ಞೆಯನ್ನು ಪರಿಪಾಲನೆ ಮಾಡುವ ಮೂಲಕ ನಮಗೆಲ್ಲ ತಿಳಿಸಿದ್ದಾನೆ. ಯಜ್ಞಕ್ಕೆ ಬಂದ ವಿಘ್ನಗಳನ್ನು ಶ್ರೀರಾಮಚಂದ್ರ ಪರಿಹಾರ ಮಾಡಿದ. ಸುಬಾಹುವಿನ ಸಂಹಾರ ಮಾಡಿ ಮಾರೀಚನನ್ನು ದೂರ ಓಡಿಸಿ ಯಜ್ಞಕ್ಕೆ ಬಂದ ವಿಘ್ನಗಳನ್ನು ಶ್ರೀರಾಮಚಂದ್ರ ಪರಿಹಾರ ಮಾಡಿ ವಿಶ್ವಾಮಿತ್ರರ ಯಜ್ಞ ನಿರ್ವಿಘ್ನವಾಗಿ ಸಾಗುವಂತೆ ಮಾಡಿ. ಜೀವನದಲ್ಲಿ ತಾನು ಸತ್ಕಾರ್ಯಗಳನ್ನು ಮಾಡಬೇಕು, ಸತ್ಕಾರ್ಯಗಳನ್ನು ಮಾಡುವವರಿಗೆ ಬರುವ ವಿಘ್ನಗಳನ್ನು ಪರಿಹಾರ ಮಾಡುವ ಮೂಲಕ ಭಗವಂತನ ಸೇವೆಯನ್ನು ನಾವು ಮಾಡಬೇಕು ಅಂತ ಶ್ರೀರಾಮಚಂದ್ರ ತೋರಿಸಿಕೊಡ್ತ. ಯಜ್ಞ ಇದು ನಾನಾ ತರಹದ್ದು. ಅಗ್ನಿಯಲ್ಲಿ ಆಹುತಿಗಳನ್ನು ಹಾಕುವುದೊಂದೇ ಯಜ್ಞ ಅಲ್ಲ, ಅದೂ ಯಜ್ಞವೇ. ಅನುಸಂಧಾನಪೂರ್ವಕವಾಗಿ ಊಟ ಮಾಡಿದರೂ ಒಂದು ಯಜ್ಞವೇ. ದೇವರ ಪೂಜೆ ಮಾಡೋದೊಂದು ಯಜ್ಞವೇ. ದಾನ ಮಾಡಿದರೂ ಯಜ್ಞವೇ. ನಾನಾ ಉಪವಾಸ ಮಾಡಿದರೂ ಯಜ್ಞ. ವೈರಾಗ್ಯದಿಂದ ಇದ್ದರೆ ಅದೊಂದು ಯಜ್ಞ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ದ್ರವ್ಯಯಜ್ಞ, ತಪೋಯಜ್ಞ, ಜ್ಞಾನಯಜ್ಞ, ಪಾಠ ಪ್ರವಚನ ಮಾಡುವುದೊಂದು ದೊಡ್ಡ ಯಜ್ಞ. ಹೀಗೆ ನಾನಾ ವಿಧವಾದಂತಹ ಯಜ್ಞಗಳಿವೆ. ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ, ಇವುಗಳೆಲ್ಲವನ್ನು ಯಜ್ಞ ಅಂತ ವ್ಯವಹಾರ ಮಾಡಿದ್ದಾರೆ. ಅಂತಹ ವಿವಿಧ ಯಜ್ಞಗಳನ್ನು ಮಾಡುವ ಸಜ್ಜನರಿಗೆ, ಸಾಧಕರಿಗೆ ಬರುವ ವಿಘ್ನಗಳನ್ನು ಪರಿಹಾರ ಮಾಡಬೇಕು. ಅವರಿಗೆ ನಮ್ಮಿಂದ ಯಾವುದೇ ಅಡೆತಡೆಯಾಗಬಾರದು. ಇನ್ನೊಬ್ಬರಿಂದ ಅಡೆತಡೆಯಾಗಿದ್ದರೆ ಅದನ್ನು ಪರಿಹರಿಸುವ ಪ್ರಯತ್ನ ಮಾಡಿದರೆ ಜನ್ಮಾಂತರದಲ್ಲಿ ಅಥವಾ ಇದೇ ಜನ್ಮದಲ್ಲಿ ನಮ್ಮಿಂದ ಅಂತಹ ಯಜ್ಞವನ್ನು ಮಾಡಿಸುವ ಸೌಭಾಗ್ಯವನ್ನು ದೇವರು ಕರುಣಿಸ್ತಾನೆ ಅಂತ ಮತ್ತೆ ತನ್ನ ಸಂಕಲ್ಪವನ್ನು ದೇವರು ತಿಳಿಯದ ನಮಗೆ ತಾನು ಪ್ರತ್ಯಕ್ಷವಾಗಿ ಅದನ್ನು ಮಾಡಿ ತೋರಿಸಿದ. ಅವನ ಮನಸ್ಸಿನಲ್ಲಿದ್ದದ್ದು ನಮಗೆ ತಿಳಿಯೋದಿಲ್ಲ. ಅದಕ್ಕಾಗಿ ದೇವರು ಅವತಾರ ಮಾಡಿ ಲೀಲೆಗಳನ್ನು ತೋರಿಸಿ, ಹೀಗೆ ನನ್ನ ಸಂಕಲ್ಪ ಇದೆ ನೋಡಿ, ಯಜ್ಞಗಳಿಗೆ ಬಂದ ವಿಘ್ನವನ್ನು ಪರಿಹಾರ ಮಾಡಿ, ನಿಮಗೇನು ತೊಂದರೆ ಇದೆ ಪೂಜೆ ಮಾಡೋದಕ್ಕೆ ಹೇಳಿ, ನೀರಿನ ಸಮಸ್ಯೆ ಇದೆಯಾ, ಅಥವಾ ಮಂತ್ರಗಳು ಬರೋದಿಲ್ವಾ, ಇನ್ನೇನಾದರೂ ಮೈಲಿಗೆ ಆಗ್ತದ, ಮಾಂಸಗಳನ್ನು ಹಾಕಿ ಮೈಲಿಗೆ ಮಾಡ್ತಿದ್ರಲ್ಲ ಅವರೆಲ್ಲ, ರಕ್ತವನ್ನು ಹಾಕಿ ಹೊಲಸು ಹಾಕಿ, ಯಾವ ರೀತಿಯ ತೊಂದರೆ ಇದೆ, ನನ್ನ ಕೈಯಿಂದ ಏನು ಮಾಡೋದಕ್ಕೆ ಸಾಧ್ಯ ಇದೆ ಹೇಳಿ, ನಾನು ಮಾಡ್ತೇನೆ. ಆದರೆ ನೀವು ಪೂಜೆಯನ್ನು ಬಿಡಬೇಡಿ, ಸಂಧ್ಯಾವಂದನವನ್ನು ಬಿಡಬೇಡಿ, ಯಜ್ಞಯಾಗಗಳನ್ನು ಮಾಡಿ ಅಂತ ಜನರಿಗೆ ಪ್ರೋತ್ಸಾಹವನ್ನು ನೀಡಿದರೆ ಮಹಾಪುಣ್ಯ ಇದೆ ಅಂತ ಶ್ರೀಮದ್ ಭಾಗವತ ಹೇಳುತ್ತದೆ. ಕರ್ತುಃ ಶಾಸ್ತುಃ ಅನುಜ್ಞಾತುಃ ತುಲ್ಯಂ ಯತ್ ಪ್ರೇತ್ಯ ತತ್ ಫಲಂ. ಮಾಡಿದವನಿಗೆ ಪುಣ್ಯ, ಮಾಡುವುದಕ್ಕೆ ಆದೇಶ ಮಾಡಿದರೂ ಪುಣ್ಯ, ನೀವು ಮಾಡಿ ಬಹಳ ಒಳ್ಳೆಯದಾಗ್ತದೆ ಅಂತ ಅನುಮೋದನ ಮಾಡಿದರೂ ಪುಣ್ಯ ಇದೆ. ಇನ್ನು ವಿಘ್ನ ಪರಿಹಾರ ಮಾಡಿದರೆ ಎಷ್ಟು ಪುಣ್ಯ ಅಂತ ಆಲೋಚನೆ ಮಾಡಿ. ಇದಕ್ಕೆ ವಿಪರೀತವಾಗಿ ಇವತ್ತಿನ ಜನಗಳು ಇನ್ನೊಬ್ಬರು ಮಾಡೋದಕ್ಕೆ ವಿಘ್ನ ಮಾಡ್ತಾರೆ, ಅಡ್ಡಿಯಾಗ್ತಾರೆ. ನೀ ಯಾಕೆ ಮಾಡ್ತಿ, ನಾನಾ ರೀತಿಯಿಂದ ವಿಘ್ನ ಮಾಡುವವರಿದ್ದಾರೆ. ಕೆಲವರು ದೇವರ ಮೇಲಿನ ಶ್ರದ್ಧೆ ಇಲ್ಲದೆ, ಇನ್ನು ಕೆಲವರಿಗೆ ಶ್ರದ್ಧೆ ಇದೆ, ಆದರೆ ನಾವಷ್ಟೇ ಮಾಡಬೇಕು ನೀವು ಮಾಡಬಾರದು ಅಂತಾರೆ. ನೀನು ಮಾಡಿಬಿಟ್ರೆ ಮತ್ತೆ ನಿನಗೂ ಕೀರ್ತಿ ಬರ್ತದೆ, ನನಗೆ ಮಾತ್ರ ಕೀರ್ತಿ ಬರಬೇಕು ಅಂತ ಕೀರ್ತಿಕಾಮುಖರಾಗಿ ವಿಘ್ನ ಮಾಡುವವರಿದ್ದಾರೆ. ಯಾವ ರೀತಿಯ ವಿಘ್ನಗಳನ್ನು ಸತ್ಕಾರ್ಯಗಳಿಗೆ ಮಾಡದಂತೆ ಪ್ರೋತ್ಸಾಹವನ್ನು ನೀಡಬೇಕು ಅನ್ನುವುದನ್ನು ಶ್ರೀರಾಮಚಂದ್ರ ತಾನು ತೋರಿಸಿಕೊಟ್ಟ. ಇನ್ನು ತಂದೆ ಹಾಗೂ ತಾಯಿ, ತಾಯಿ ಅಂದರೆ ಕೈಕೇಯಿ, ನಿಜವಾದ ತಾಯಿ ಅಲ್ಲ ಅವಳು, ಮಲತಾಯಿ. ಆದರೂ ಕೂಡ ತಾಯಿಯ ಮಾತನ್ನು ಕೇಳಬೇಕು ಅನ್ನೋದಕ್ಕೆ ರಾಜ್ಯವನ್ನೇ ತ್ಯಾಗ ಮಾಡಿದ ಶ್ರೀರಾಮಚಂದ್ರ ಎಂತಹ ದೊಡ್ಡ ಆದರ್ಶವನ್ನು ತೋರಿದ. ತಾಯಿಯಾಗಿರಬಹುದು, ತಾಯಿಯ ಸ್ಥಾನದಲ್ಲಿರಬಹುದು, ತಂದೆಯಾಗಿರಬಹುದು, ತಂದೆಯ ಸ್ಥಾನದಲ್ಲಿರಬಹುದು. ದಶರಥ ನಿಜವಾದ ತಂದೆ ಅಲ್ಲೇ ಅಲ್ವಲ್ಲ, ಆದರೆ ಅವತಾರದಲ್ಲಿ ನಿಮಿತ್ತಕ್ಕೆ ತಂದೆ ಅಂತ ಅನಿಸಿಕೊಂಡ ಮಾತ್ರಕ್ಕೂ ಅವನ ಆಜ್ಞೆಯನ್ನು ಕೇಳಿದ ಶ್ರೀರಾಮಚಂದ್ರ ತಂದೆಯ ತಾಯಿಯ ಸ್ಥಾನದಲ್ಲಿರುವ ಹಿರಿಯರ, ಜ್ಞಾನಿಗಳ, ದೊಡ್ಡವರ, ತಂದೆ ತಾಯಿಯೇ ಆಗಿದ್ದರಂತೂ ಕೇಳಬೇಕೇ ಆಗಿಲ್ಲ, ಅಂಥವರ ಆಜ್ಞೆಯನ್ನು ಪರಿಪಾಲಿಸಬೇಕು. ಬರೀ ಆಜ್ಞೆಯನ್ನು ಪರಿಪಾಲಿಸಬೇಕು ಅಂದರೆ, ನಮ್ಮಲ್ಲಿ ಒಬ್ಬರು ಹೇಳ್ತಾ ಇದ್ದರು ತಮ್ಮ ತಂದೆ ತಾಯಿಗೆ,
ಅವತ್ತಿನ ತಮ್ಮ ದಿನಚರಿಯನ್ನು ಪೂರ್ಣ ಬರೆದು ಟೈಪ್ ಮಾಡಿ ಅದನ್ನೊಂದು ಪ್ರಿಂಟೌಟ್ ತೆಗೆದು ಅವರ ಕೈಯಲ್ಲಿ ಕೊಟ್ಬಿಡು. ನಾನು ಬೆಳಗ್ಗೆ ಇಷ್ಟೊತ್ತಿಗೆ ಹೇಳಬೇಕು ಅಂದ್ಕೊಂಡಿದ್ದೇನೆ, ಇಂಥಲ್ಲಿ ಹೋಗಬೇಕು, ಇಷ್ಟು ಕೆಲಸ ಮಾಡಬೇಕು ಅಂತ. ಇದನ್ನು ಆ ಸಮಯಕ್ಕೆ ತಕ್ಕಂತೆ ನನಗೆ ನೀವು ಆದೇಶ ಮಾಡ್ತಾ ಹೋಗಿ, ನಾನು ಅದನ್ನು ಮಾಡ್ತೇನೆ ಅಂತ. ಅಂದರೆ ಇವನೇನು ಮಾಡಲೇಬೇಕಾಗಿದೆ ಅವತ್ತು ಅದನ್ನೇ ನೀವು ಆದೇಶ ಮಾಡಿಬಿಡಿ, ನಿಮ್ಮ ಆದೇಶವನ್ನು ನಾನು ಪಾಲನೆ ಮಾಡಿದಾಗ್ತದೆ. ಒಂದೋ ಎರಡೋ ತಂದೆಯ ಮಾತನ್ನು ಕೇಳಿದರೆ ಭಾರೀ ಪಿತೃಭಕ್ತ ಮಾತೃಭಕ್ತ ಅಂತ ವರ್ಣನೆ ಮಾಡ್ತಾರೆ. ಬೆಳಗ್ಗೆಯಿಂದ ರಾತ್ರಿ ನಾನು ಮಾಡೋದೆಲ್ಲ ನಿಮ್ಮ ಆಜ್ಞಾ ಪರಿಪಾಲನವೇ ಆಗಿ ಹೋಗುತ್ತೆ, ಅದನ್ನೇ ನೀವು ಹೇಳಿಬಿಟ್ರೆ. ಇದಲ್ಲ, ತಂದೆ ತಾಯಿಗಳಿಗೆ ಏನು ಮನಸ್ಸಿನಲ್ಲಿ ಬರುತ್ತೆ, ಯಾವುದು ಅವರಿಗೆ ಬೇಕು ಅಂತ ಅನ್ನಿಸ್ತದೆ, ಇವನಿಗೆ ಗೊತ್ತಿರೋದಿಲ್ಲ. ಬರೀ ಗೊತ್ತಿರೋದಿಲ್ಲ ಅಷ್ಟೇ ಅಲ್ಲ, ಇವನೇನು ಮಾಡಬೇಕು ಅಂತಾನೆ ಅದಕ್ಕೆ ಅಡ್ಡಿಯಾಗ್ತದೆ. ಇವನಿಗೇನು ಸುಖ ಪಡಬೇಕು ಅಂತಿರುತ್ತೆ ಅದಕ್ಕೆ ಸ್ವಲ್ಪ ತಡೆಯಾಗತ್ತೆ. ಆದರೂ ಕೂಡ ತಂದೆ ತಾಯಿಗಳಿಗೆ ಅದರಿಂದ ಸಂತೋಷ ಅನ್ನೋದಕ್ಕಾಗಿ ತಾನು ಮಾಡಿದರೆ ಅದು ನಿಜವಾದಂತಹ ತಂದೆ ತಾಯಿಗಳ ಸೇವೆ, ಅದು ನಿಜವಾದ ಭಕ್ತಿ. ಎಲ್ಲವೂ ಜಗತ್ತಿನಲ್ಲಿ ನಡೆಯೋದೆಲ್ಲ ದೇವರ ಇಚ್ಛೆಯಂತೆ ನಡೆಯುತ್ತೆ, ಆದ್ದರಿಂದ ನಾನು ಮಾಡೋದೆಲ್ಲ ದೇವರ ಇಚ್ಛಾನುಗುಣವಾಗಿಯೇ ಮಾಡ್ತೇನೆ ಅಂತ ಹಾಗೆ ತಿಳಿಯೋದಲ್ಲ. ಯಾವುದು ಶಾಸ್ತ್ರದ ರೂಪದಲ್ಲಿ ದೇವರ ಆದೇಶ ಇದೆ ಅದನ್ನು ಪರಿಪಾಲನೆ ಮಾಡಿದರೆ ಅದು ನಿಜವಾದ ಆಜ್ಞೆಯ ಪರಿಪಾಲನೆ. ಎಲ್ಲಿ ನಮ್ಮ ಸುಖದ ತ್ಯಾಗ ಇದೆ ಅದು ನಿಜವಾದಂತಹ ಧರ್ಮ ಸಾಧನವಾದದ್ದು. ಆ ರೀತಿಯ ಧರ್ಮವನ್ನು ನಾವು ಮಾಡಬೇಕು ಎಂಬ ಸಂದೇಶವನ್ನು ಶ್ರೀರಾಮಚಂದ್ರ ನಮಗೆ ನೀಡಿದ್ದಾನೆ. ಆ ಶಕ್ತಿಯನ್ನು ಶ್ರೀರಾಮಚಂದ್ರ ನಮಗೆ ನೀಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು.